ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ರೀಟೇಲ್ ಸೆಕ್ಟರ್ನಲ್ಲಿರುವ ಈ ಷೇರುಗಳನ್ನು ಗಮನಿಸಿ. ನಮ್ಮ ದೇಶದ ಒಂದು ದೊಡ್ಡ ಸೆಕ್ಟರ್ ಯಾವುದು ಅಂತಂದರೆ ರೀಟೇಲ್ ಸೆಕ್ಟರ್. ಮತ್ತು ದೇಶದ 10% GDP ಇಲ್ಲಿ ಟರ್ನ್ಓವರ್ ಆಗುತ್ತೆ, ಮತ್ತು 8% ನಮ್ಮ ದೇಶದ ಎಂಪ್ಲಾಯ್ಮೆಂಟು ರೀಟೇಲ್ ಸೆಕ್ಟರ್ನಲ್ಲಿ ಆಗುತ್ತೆ. ರೀಟೇಲಿಂಗ್ ಅಂತಂದರೆ ಸರಕುಗಳನ್ನು ಡೈರೆಕ್ಟಾಗಿ ಗ್ರಾಹಕರಿಗೆ ಮಾರುವಂಥ ಒಂದು ವ್ಯವಸ್ಥೆ, ಅಂದರೆ ಹೋಲ್ಸೇಲ್ ಅಲ್ಲ, ರೀಟೇಲ್ ಅಂತ ಹೇಳ್ತಾರೆ. ಈಗ ರೀಟೇಲ್ ಸೆಕ್ಟರ್ನಲ್ಲಿರುವ ಕೆಲವು ಷೇರುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದ್ದು ಅವೆನ್ಯೂ ಸೂಪರ್ ಮಾರ್ಟ್. ಬಹಳ ಪಾಪ್ಯುಲರ್ ಆಗಿ ಡಿ ಮಾರ್ಟ್ ಅಂತ ಕರೀತಾರೆ. ಬಹಳ ಫೇಮಸ್ ಕಂಪನಿ. ಸದ್ಯದ ಮಟ್ಟಿಗೆ ರೇಟು 4008, ಮಾರ್ಕೆಟ್ ಕ್ಯಾಪ್ 259,660. 10 ವರ್ಷ ಅಸ್ತಿತ್ವದಲ್ಲಿ ಇರಲಿಲ್ಲ. 5 ವರ್ಷ 45% ಪ್ರತಿ ವರ್ಷ CAGR ಕೊಟ್ಟಿದೆ. 3 ವರ್ಷ 40% CAGR ಪ್ರತಿ ವರ್ಷ ಕೊಟ್ಟಿದೆ. ಈಗ ಶಾಪರ್ ಸ್ಟಾಪ್. ಇವತ್ತಿನ ರೇಟು 453, ಮಾರ್ಕೆಟ್ ಕ್ಯಾಪ್ 4,963. 10 ವರ್ಷಕ್ಕೆ ಕೇವಲ 2%, 5 ವರ್ಷಕ್ಕೆ ಕೇವಲ 6%, 3 ವರ್ಷಕ್ಕೆ ಕೇವಲ 1% ಕೊಟ್ಟಿದೆ. ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್. ಇವತ್ತಿನ ರೇಟು 299, ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ, 28,029 crore. ಮತ್ತು 5 ವರ್ಷಕ್ಕೆ 15%, 3 ವರ್ಷಕ್ಕೆ 11% CAGR ಅಲ್ಲಿ ಕೊಟ್ಟಿದೆ. ಮತ್ತು ಟ್ರೆಂಟ್ 1,274 ಇವತ್ತಿನ ರೇಟು, ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ, 45,275. 10 ವರ್ಷ, 5 ವರ್ಷ, 3 ವರ್ಷ ತಲಾ 30%, 38% ಕೊಟ್ಟಿದೆ. ಈಗ ವಿ ಮಾರ್ಟ್ ರಿಟೇಲ್. 3,726 ಇವತ್ತಿನ ರೇಟು, ಮಾರ್ಕೆಟ್ ಕ್ಯಾಪ್ 7,360 crore. 5 ವರ್ಷ, 3 ವರ್ಷ, 35% ಮತ್ತು 11% ತಲಾ ಪ್ರತಿ ವರ್ಷ ಕೊಟ್ಟಿದೆ. ವೇದಾಂತ್ ಫ್ಯಾಷನ್. ಇವತ್ತಿನ ರೇಟು 946, ಮಾರ್ಕೆಟ್ ಕ್ಯಾಪ್ 22,947 ಮತ್ತು 10 ವರ್ಷ, 5 ವರ್ಷ, 3 ವರ್ಷ ಇನ್ನೂ ಆಗಿಲ್ಲ. ಫ್ಯೂಚರ್ ರಿಟೇಲ್. ಇವತ್ತಿನ ರೇಟು 34.40 rupees, ಮಾರ್ಕೆಟ್ ಕ್ಯಾಪ್ 1,863 crore. ಮತ್ತು 5 ವರ್ಷ ಮತ್ತು 3 ವರ್ಷ ಮೈನಸಲ್ಲಿ ಕೂತಿದೆ, -32, -57. ಮತ್ತು 8ನೆಯ ಕಂಪನಿ ಸ್ಪೆನ್ಸರ್ಸ್ ರಿಟೇಲ್. 79.40 rupees, ಮಾರ್ಕೆಟ್ ಕ್ಯಾಪ್ 716, ಮತ್ತು 10 ವರ್ಷ 5 ವರ್ಷ ಅಸ್ತಿತ್ವದಲ್ಲಿರಲಿಲ್ಲ, 3 ವರ್ಷಕ್ಕೆ -20% ಕೊಟ್ಟಿದೆ. ಈ 8 ಷೇರುಗಳನ್ನು ನೀವು ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಒಂದು 3 ಷೇರುಗಳು ಚೆನ್ನಾಗಿ ಕಂಡು ಬರ್ತವೆ. ಅವುಗಳಲ್ಲಿ ಹಣ ಹಾಕ್ಬೋದಾ ಅಂತೇಳಿ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸು ಬೇಕಾದರೆ ಯೋಚನೆ ಮಾಡ್ಬೋದು. ಮತ್ತು ಆಗಾಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ಇಂತಹ ಷೇರುಗಳಲ್ಲಿ ಹಣ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಈ ಕಂಪನಿಗಳು ಏನು ಬಿಸ್ನೆಸ್ ಮಾಡ್ತಾ ಇದ್ದಾವೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅವೆನ್ಯೂ ಸೂಪರ್ ಮಾರ್ಕೆಟ್ ಒಂದು 234 ರೀಟೇಲ್ ಸ್ಟೋರ್ಗಳನ್ನು ಡಿ ಮಾರ್ಟ್ ಅಂತೇಳಿ ನಡೆಸ್ತಾ ಇದ್ದಾರೆ. ಫುಡ್ಡು, FMCG ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರೆ. ಶಾಪರ್ ಸ್ಟಾಪು ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇನ್ ಕ್ಲೋಸ್, ಕಿಚನ್, ಫರ್ನಿಷಿಂಗ್, ಅಪ್ಲಯನ್ಸಸ್, ಹೋಮ್ ಪ್ರಾಡಕ್ಟ್ಸ್, ಪುಸ್ತಕಗಳು. ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೆನ್ಸ್ ಕ್ಲೋದಿಂಗ್, ಲೂಯಿ ಫಿಲಿಪ್, ವ್ಯಾನ್ ಹ್ಯೂಸನ್, ಅಲನ್ ಸೋಲೆ ಮತ್ತು ಪತಲೂನ್ ಸ್ಟೋರ್ಸ್. ಟ್ರೆಂಟು ವೆಸ್ಟ್ ಸೈಡ್ ಸ್ಟೋರ್ಸ್ ಸ್ಟಾರ್ ಮಾರ್ಕೆಟ್ ಲ್ಯಾಂಡ್ ಮಾರ್ಕ್ ಅನ್ನು ನಡೆಸ್ತಾ ಇದೆ. ವಿ ಮಾರ್ಕ್ ರಿಟೇಲ್ ಅವರು ಬಟ್ಟೆ, ಫೂಟ್ವೇರು, ಹೋಮ್ ಪ್ರಾಡಕ್ಟ್ಸು ಒಂದು 265 ಸ್ಟೋರ್ಗಳನ್ನು ಇಟ್ಟಿದ್ದಾರೆ. ವೇದಾಂತ್ ಫ್ಯಾಷನ್ಸು ಎಥನಿಕ್ ವೇರ್ ಕ್ಲೋತ್ಸ್ ಅಂಡರ್ ದಿ ಬ್ರ್ಯಾಂಡ್ಸ್ ಮಾನ್ಯವರ್ 600 ಸ್ಟೋರ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಮಾನ್ಯವರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆ ಜೋರಾಗಿ ಬರ್ತಾ ಇದೆ. ಫ್ಯೂಚರ್ ರಿಟೇಲ್ ಬಿಗ್ ಬಜಾರ್ ಔಟ್ಲೆಟ್ಗಳಲ್ಲಿ ತಮ್ಮ ಗೂಡ್ಸ್ ಅನ್ನು ಸೇಲ್ ಮಾಡ್ತಾರೆ. ಮತ್ತು ಸ್ಪೆನ್ಸರ್ಸ್ ರಿಟೇಲ್ ಫುಡ್ಡು, ಪರ್ಸನಲ್ ಕೇರು, ಫ್ಯಾಷನ್, ಎಲೆಕ್ಟ್ರಿಕಲ್ ಐಟಮ್ಸ್ ತಮ್ಮ ಸ್ಟೋರ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ
ಲಾರ್ಜೆಸ್ಟ್ ರಿಟೇಲರ್ ಅಂತಂದ್ರೆ ರಿಲಯನ್ಸ್ ರಿಟೇಲ್. ಆದರೆ ಸದ್ಯದ ಮಟ್ಟಿಗೆ ರಿಲಯನ್ಸ್ ರಿಟೇಲ್ ಅನ್ನು ನಮ್ಮ ದೇಶದಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡಿಕೊಂಡಿಲ್ಲ. ಸದ್ಯಕ್ಕೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಲೆಕ್ಕಕ್ಕೆ ಬರ್ತಾ ಇದೆ. ಇದೇನಾದರೂ ಲಿಸ್ಟ್ ಆದರೆ ನಮ್ಮ ದೇಶದ ಲಾರ್ಜೆಸ್ಟ್ ರಿಟೇಲರ್ ಮತ್ತು ಮಾರ್ಕೆಟ್ ಕ್ಯಾಪ್ ಈ ಕಂಪನಿಗೆ ಸೇರುತ್ತೆ. ರಿಲಯನ್ಸ್ ರಿಟೇಲ್ನಲ್ಲಿ ಏನೇನು ಬ್ರ್ಯಾಂಡ್ಗಳಿದ್ದಾವೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಒಂದು ರಿಲಯನ್ಸ್ ಫ್ರೆಶ್, ಎರಡು ರಿಲಯನ್ಸ್ ಡಿಜಿಟಲ್, ಮೂರು ರಿಲಯನ್ಸ್ ಟ್ರೆಂಡ್ಸ್, ನಾಲ್ಕು ಜಿಯೋ ಸ್ಟೋರ್ಸ್, ಐದು ರಿಲಯನ್ಸ್ ಸ್ಮಾರ್ಟ್. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕ್ಷೇತ್ರದಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ಒಳ್ಳೆಯ ಮತ್ತು ಯಶಸ್ವಿ ಷೇರುಗಳು ಕಂಡು ಬರ್ತವೆ. ಉಳಿದದ್ದೆಲ್ಲ ಒಂದು ಥರ ಸ್ಟ್ರಗ್ಲಿಂಗ್ ಫೇಸ್ನಲ್ಲಿದ್ದಾವೆ. ಇವತ್ತು 7 ಗಂಟೆಗೆ ಚಾನೆಲ್ 1ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಹೆಮ್ಮೆಯ ಕರ್ನಾಟಕದ ಕಂಪನಿಗಳು ಅಂತ ಒಂದು ವಿಡಿಯೋ ಮಾಡಿದ್ದೇವೆ. ಅದನ್ನು ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಳ್ಳಿ. ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ. ನೀವು ನಿಮ್ಮ ತಿಂಗಳ ಗ್ರಾಸರಿ ಐಟಮ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡ್ತೀರಿ? ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲಿ ಅಂತಂದರೆ ಏ ಅಂತ ಟೈಪ್ ಮಾಡಿ. ನಿಮ್ಮ ಮನೆಯ ಪಕ್ಕದಲ್ಲಿರುವ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಅಂತಂದರೆ ಬಿ ಅಂತ ಟೈಪ್ ಮಾಡಿ. ಮತ್ತು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತು ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.